ಧರ್ಮೋದ್ಯಮಿಗಳು ಅಧರ್ಮವನ್ನೇ ಧರ್ಮ ಎಂದು ಬಿಂಬಿಸುವವರು ಶೋಷಣೆಯನ್ನೇ ಸೇವೆ ಅಂತ ನಂಬಿಸುವವರು ಹೆಗ್ಗಡೆಯವರ ಸಂಸ್ಥಾನ ಎಷ್ಟು ಸ್ವಚ್ಛ ಬಿಚ್ಚಿಟ್ಟ ಸತ್ಯ 70 ರಿಂದ 100 ಕೋಟಿ ರೂಪಾಯಿದು ಮನೆ ಉಂಟಲ್ಲಿ ಬೀಡು ಅದನ್ನೆಲ್ಲ ಕಂಡು ನಿಮಗೆ ಹೊಟ್ಟೆ ಕಿಚ್ಚಾಗ್ತಾ ಉಂಟು ಹಾ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚಾಗ್ತಾ ಉಂಟು ಯಾಕೆ ದಲಿತರಿಗೆ ಇಲ್ಲಲ್ಲ ಅಂತೇಳಿ ಸೌಜನ್ಯ ಪ್ರಕರಣದಿಂದಾಗಿ ಅವರು ಇಡೀ ರಾಜ್ಯಾದ್ಯಂತ ನಿಜ ಮುಖ ಯಾವುದು ಅಂತ ಹೇಳ್ಕೊಂಡು ತೀವ್ರವಾಗಿ ಬೆಳಕಿಗೆ ಬಂದಿದೆ ಇವರೊಂದು ಧಾರ್ಮಿಕ ಸಾಮಾಜಿಕ ಜವಾಬ್ದಾರಿಯಲ್ಲಿ ಇದ್ದವರು ತಡೆಯಾಜ್ಞೆ ಮುಖಾಂತರ ನೀವು ಬದುಕೋದಕ್ಕಿಂತ ನನ್ನಂತವರನ್ನು ನೇಣು ಹಾಕೊಂಡು ಹಾಕೊಂಡು ಸ್ನೇಹಿತರೆ ನಮಸ್ಕಾರ ಈ ದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ವಿಶೇಷ ಅತಿಥಿ ಶ್ರೀ ಸೋಮನಾಥ್ ನಾಯಕರು ಸೋಮನಾಥ್ ನಾಯಕರು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾಗರಿಕ ಸೇವಾ ಟ್ರಸ್ಟ್ ಎಂಬ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೋ ನಾವು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅವರು ನಿರ್ದಿಷ್ಟವಾಗಿ ಧರ್ಮಸ್ಥಳದ ಸುತ್ತಮುತ್ತ ಇರತಕ್ಕಂಥ ಭೂಮಿ ಅಕ್ರಮಗಳು ಅವ್ಯವಹಾರಗಳು ಕಾನೂನು ಬಾಹಿರ ಕೃತ್ಯಗಳು ಇತ್ಯಾದಿ ವಿಚಾರಗಳ ಬಗ್ಗೆ ಅವರು ನಿರಂತರ ಹೋರಾಟ ಮಾಡ್ತಾ ಬಂದಿದ್ದಾರೆ ಇವತ್ತಿನ ದಿನ ಇನ್ನೂ ಹಲವಾರು ಸ್ಫೋಟಕವಾದ ವಿಚಾರಗಳನ್ನು ಸಾರ್ವಜನಿಕರ ಮುಂದೆ ಇಡಲಿಕ್ಕೆ ಬಂದಿದ್ದಾರೆ ಇಡೀ ಜಗತ್ತಿಗೆ ಬೋಧನೆ ಮಾಡುವಂಥ ವೀರೇಂದ್ರ ಹೆಗ್ಗಡೆ ಅವರು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಇದನ್ನು ನೀವು ಕಬಳಿಸಲೇಬಾರದಿತ್ತು ನೀವು ಹೇಳಬೇಕಿತ್ತು ಇಲ್ಲ ಇಲ್ಲ ನನ್ನ ಹತ್ರ ಇಷ್ಟು ಭೂಮಿ ಎಲ್ಲ ಇದೆ ನಾನು ಸರ್ಕಾರದ ಭೂಮಿ ತಗೊಂಡು ಬಡವರಿಗೆ ಹೋಗಬೇಕಾಗಿರುವಂಥದ್ದನ್ನು ದಲಿತರಿಗೆ ಹೋಗಬೇಕಂಥದ್ದನ್ನು ಅಂಥದ್ದನ್ನು ನಾನು ಮಾಡುವುದಿಲ್ಲ ಧರ್ಮಾಧಿಕಾರಿ ಪೀಠದಲ್ಲಿ ಕೂತ್ಕೊಂಡು ಮಾಡುವಂಥ ಅದು ಮಾಡಿದರೆ ಅಧರ್ಮ ಅಂತ ಹೇಳಬೇಕಾದವರು ಇದನ್ನಲ್ಲಿ ಎಲ್ಲಿ ಸಿಕ್ಕಿದ್ರು ಭೂಮಿ ಕಬಳಿಸ್ತಾರೆ ಅದಕ್ಕೆ ನಾವು ಅವರಿಗೆ ಹೇಳಿರುವಂಥದ್ದು ಧರ್ಮೋದ್ಯಮಿ ಅಂತ ಧರ್ಮವನ್ನು ಉದ್ಯಮ ಮಾಡಿದ್ದಾರೆ ಉದ್ಯಮ ಮಾಡಲಿ ಯಾರು ಬೇಕಾದ್ರು ಇಂಡಸ್ಟ್ರಿ ಬಿಸ್ನೆಸ್ಸು ಸಣ್ಣದು ದೊಡ್ಡದು ಏನು ಬೇಕಾದ್ರೂ ಮಾಡಲಿ ಅದು ಇರೋದೇ ವ್ಯಾಪಾರಕ್ಕಾಗಿ ಧರ್ಮ ಇರುವಂಥದ್ದು ದೇವಸ್ಥಾನ ಇರುವಂಥದ್ದು ಉದ್ಯಮ ಮಾಡಲಿಕ್ಕಲ್ಲ ದಾನ ಮಾಡಲಿಕ್ಕೆ ಧರ್ಮ ಮಾಡಲಿಕ್ಕೆ ಧರ್ಮ ಪ್ರಸಾರ ಮಾಡಲಿಕ್ಕೆ ಈಚೆಯಿಂದ ಧರ್ಮ ಪ್ರಸಾರ ಮಾಡೋಕ್ಕೆ ಎಲ್ಲ ಪತ್ರಿಕೆಗಳು ದೊಡ್ಡ ದೊಡ್ಡ ಪತ್ರಿಕೆಗಳು ಯಾಕಂದರೆ ಪತ್ರಿಕೆ ಕೂಡ ಇಂದು ಉದ್ಯಮ ನಿಮ್ಮಂಥವ್ರು ಬಿಟ್ಟು ಕೆಲವರು ನೀವೆಲ್ಲ ಎಕ್ಸೆಪ್ಷನ್ ಆದ್ದರಿಂದ ನಿಮಗೆ ಆರ್ಥಿಕ ಕಷ್ಟಗಳು ಸಹ ಬರ್ತದೆ ಎಲ್ರಿಗೂ ಕೂಡ ಬರ್ತದೆ ಯಾಕಂದರೆ ದುಡ್ಡು ತಗೊಳ್ಳೋದಿಲ್ಲಲ್ಲ ಇವರೆಲ್ಲ ಧರ್ಮೋದ್ಯಮಗಳು ಎಲ್ಲರೂ ಕೂಡ ಲೇಖನವನ್ನು ಚೆನ್ನಾಗಿ ಬರೀತಾರೆ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವರು ಅದರ ಲೇಖನ ಬರೀತಾರೆ ಇಡೀ ಜಗತ್ತಿಗೆ ಉಪದೇಶ ಎಷ್ಟು ಚೆನ್ನಾಗಿ ಬರೀತಾರೆ ಆಹಾ ಓದಿದರೆ ಕಾಣ್ತದೆ ಎಷ್ಟು ಚೆನ್ನಾಗಿ ಅಂತ ಮಾಡೋದು ಮಾತ್ರ ಇಂಥ ಕುಕೃತ್ಯಗಳು ಆದ್ದರಿಂದ ನಾವು ಮಾಡ್ತಾ ಇರೋದು ಧರ್ಮ ಇದು ಧರ್ಮ ಏನು ಧರ್ಮೋದ್ಯಮಿಗಳು ಅಧರ್ಮವನ್ನೇ ಧರ್ಮ ಎಂದು ಬಿಂಬಿಸುವವರು ಶೋಷಣೆಯನ್ನೇ ಸೇವೆ ಅಂತ ನಂಬಿಸುವವರು ಮಾಡುವ ಅಧರ್ಮವನ್ನು ಅನಾವರಣ ನೋಡಿ ಇದು ಅನಾವರಣ ಅಂತ ನಾವು ಮಾಡಿದ್ದೇವೆ ಹೆಗ್ಗಡೆಯವರ ಸಂಸ್ಥಾನ ಎಷ್ಟು ಸ್ವಚ್ಛ ಬಿಚ್ಚಿಟ್ಟ ಸತ್ಯ ಒಂದೊಂದು ವಿಷಯವೂ ಕೂಡ ಇದರಲ್ಲಿ ಹೇಳಿರುವಂಥದ್ದು ಆಧಾರ ಇರುವಂಥದ್ದು ಇದನ್ನು ನಾವು ಮಾಡ್ತಾ ಇದ್ದೇವಲ್ಲ ಇದು ಧರ್ಮ ಧರ್ಮದ ಫಲ ನಾವು ಈ ಕೆಲಸ ಮಾಡಿದ್ರ ಪ್ರಕಾರ ನಾವು ಸಾಕಷ್ಟು ಅನುಭವಿಸಿದ್ದೆ ಕಷ್ಟ ನಷ್ಟ ಜೈಲು ಎಲ್ಲ ಆಗಿದೆ ಇನ್ನಾದರೂ ತಯಾರೇ ಆದರೆ ಕೋಟ್ಯಾಂತರ ಮಂದಿಗೆ ಇದರಿಂದ ಪ್ರಯೋಜನ ಲಾಭ ಆಗ್ತದೆ ಮುಖ್ಯವಾಗಿ ಭಯ ನಿವಾರಣೆ ಆಗ್ತದೆ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಭಕ್ತಿ ಇರುವವರು ನೀವು ಒಬ್ಬರನ್ನಾದರೂ ತೆಗೆದು ತೋರಿಸಿ ನೀವು ಬನ್ನಿ ಅಲ್ಲಿ ಅಂದರೆ ನೀವು ಸ್ಥಳೀಯವಾಗಿ ಅಲ್ಲಿರೋ ನಿಮ್ಮ ಬೆಳತಂಗಡಿ ತಾಲೂಕು ಅಥವಾ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತಲಿನಲ್ಲಿ ಹೇಳ್ತಾ ಇದ್ದೀರಿ ಹೌದು ಇಲ್ಲೆಲ್ಲ ಹೊರಗಡೆ ಎಲ್ಲ ಬಹಳಷ್ಟು ಭಯ ಭಕ್ತಿ ಇದೆ ಹೌದು ನೀವು ಬೆಳತಂಗಡಿಗೆ ಬನ್ನಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬನ್ನಿ ಧರ್ಮಸ್ಥಳ ಗ್ರಾಮಕ್ಕೆ ಬನ್ನಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಭಕ್ತಿಯಿಂದ ಯಾರಾದರೂ ಏನಾದರೂ ಮಾತಾಡ್ತಾರೆ ಕೇಳಿ ಭಯದಿಂದ ಮಾತಾಡ್ತಾರೆ ಹೋದ ಕೂಡಲೇ ಬೇಡ 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 ಮರೆ ಅವರ ವಿಷಯ ಬೇಡ ನಮಗೆ ಅವರ ವಿಷಯ ಬೇಡ ಯಾಕೆ ಮರೆ ಇಲ್ಲ ಮತ್ತೆ ನಾಳೆ ಒಂದು ನೇತ್ರಾವತಿ ಇಲ್ಲದ್ರೆ ಕಾಡಿನಲ್ಲಿ ಅಂದರೆ ಆ ಅರ್ಥದ ಮಾತನ್ನು ಹೇಳ್ತಾರೆ ಯಾಕಂದರೆ ಅವರ ಚರಿತ್ರೆ ಅಂಥದ್ದಿರುವಂಥದ್ದು ಇಡೀ ಅವರ ಆ ಭಯವನ್ನು ಸೃಷ್ಟಿಸಿ ದೇವರನ್ನು ಎದುರಿಗಿಟ್ಟುಕೊಂಡು ಕಟ್ಟಿರುವಂಥ ಇದು ಸಾಮ್ರಾಜ್ಯ ಅದಕ್ಕೆ ನಾವು ಸುಳ್ಳುಗಳ ಅಡಿಪಾಯದ ಮೇಲೆ ಕಟ್ಟಿದ ಸಾಮ್ರಾಜ್ಯ ಅಂತೇಳಿ 16 ಪಾಯಿಂಟ್ಸ್ಗಳನ್ನು ಇಟ್ಟುಕೊಂಡು ಕೊಟ್ಟಿದ್ದೇವೆ ಅದು ಒಂದೊಂದು ಕೂಡ ಆಧಾರ ಇರುವಂಥದ್ದು ಇವರು ಸುಳ್ಳು ಹೇಳಿಯೇ ಸಾಮ್ರಾಜ್ಯವನ್ನು ಕಟ್ಟಿರುವಂಥದ್ದು ದೇವಸ್ಥಾನದ ಇತಿಹಾಸವೂ ಕೂಡ ಸುಳ್ಳೇ ಇವರು 800 ವರ್ಷದ ಇತಿಹಾಸ ಹೇಳ್ತಾರೆ ಇವರಿಗೆ ಬಂದದ್ದು ಯಾವಾಗ ಇವರ ಕುಟುಂಬದ ಕೈಗೆ ಬಂದದ್ದು 1797-98 ಹೊತ್ತಿಗೆ ಇವರಿಗೆ ಇವರ ಕುಟುಂಬಕ್ಕೆ ಬಂದಿರುವಂಥದ್ದು ಅದರ ಮೊದಲು ಅದು ಸ್ಥಾನಿಕ ಬ್ರಾಹ್ಮಣರ ಕೈಯಲ್ಲಿತ್ತು ಆಡಳಿತ ಇದು ಡಾಕ್ಟರ್ ಗುರುರಾಜ್ ಭಟ್ರು ಹೇಳಿರುವಂಥ ಪುಸ್ತಕದಲ್ಲಿದೆ ಗುರುರಾಜ್ ಭಟ್ರಂಥ ದೊಡ್ಡ ಇತಿಹಾಸಕಾರ ಯಾರೂ ಕೂಡ ಇಲ್ಲ
ಯಾರು ಕೂಡ ಇರಬಹುದು ಬಟ್ ಅದು ಅವರನ್ನು ಗುರುತಿಸಲ್ಪಟ್ಟ ಅಂತಾರಾಷ್ಟ್ರೀಯ ಇತಿಹಾಸಕಾರರು ಅವರ ಪುಸ್ತಕದಲ್ಲಿ ಸ್ಥಾನಿಕ ಬ್ರಾಹ್ಮಣರ ಕೈಯಲ್ಲಿದ್ದ ದೇವಸ್ಥಾನವನ್ನು ಕುಮಾರ ಹೆಗ್ಗಡೆಗೆ ಇವರು ಹಸ್ತಾಂತರಿಸಿದರು ಯಾಕಂತ ಹೇಳಿದರೆ ಟಿಪ್ಪು ಸುಲ್ತಾನನ ವಿರುದ್ಧವಾಗಿ ಬ್ರಿಟಿಷರಿಗೆ ಅವರು ಮಾಹಿತಿಗಳನ್ನು ಕೊಟ್ಟು ಸಹಾಯ ಮಾಡುತ್ತಾ ಇದ್ದರು ಯಾರು ಕುಮಾರ ಹೆಗ್ಗಡೆ ಕುಮಾರ ಹೆಗ್ಗಡೆ ಅದಕ್ಕೆ ಪ್ರತಿಫಲವಾಗಿ ಇದನ್ನು ಕೊಟ್ಟಿರುವಂತದ್ದು ಒಂದು ಪರೋಕ್ಷವಾಗಿ ದೇಶದ್ರೋಹದ ಕೆಲಸ ಇದು ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಫೈಟ್ ಮಾಡ್ತಾ ಇದ್ದರು ಹೌದು ಬ್ರಿಟಿಷರಿಗೆ ಇವರು ಸಹಾಯ ಮಾಡಿದರು ಅದಕ್ಕಾಗಿ ಬ್ರಿಟಿಷ್ ಆಡಳಿತ ಬಂದ ನಂತರದಲ್ಲಿ ಬ್ರಿಟಿಷರು ಈ ಒಂದು ಉಸ್ತುವಾರಿಯನ್ನು ಅವರು ಟೇಕ್ ಕೊಟ್ಟರು ಇದು ದಾಖಲೆ ಇರುವಂತದ್ದು ನಾವು ಹಾಕಿದ್ದೇವೆ ಇದು ಗುರುರಾಜ್ ಭಟ್ರು ಹೇಳಿರುವಂತದ್ದು ಬಹಳ ಸ್ಪಷ್ಟ ಇದೆ 200 ವರ್ಷದ ಇತಿಹಾಸ ಇವರಿಗೆ ಇರುವಂತದ್ದು 800 ವರ್ಷದ ಇತಿಹಾಸ ಇರುವಂತದ್ದು ನೆಲ್ಯಾಡಿ ಬೀಡು ಅಂತ ಹಾಕೊಂಡು ಏನೋ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಅವರು ನೆಲ್ಯಾಡಿ ಬೀಡುವಿಗೆ ಅಲ್ಲಿ ಅವ್ರದ್ದು ಕುಟುಂಬ ಇತ್ತು ಧರ್ಮಸ್ಥಳದ್ದು ಕೂಡ ಇತ್ತು ಇದು ಇತಿಹಾಸ ಇರುವಂಥದ್ದು ಸೊ ಹೀಗೆ ಸುಳ್ಳುಗಳ ಮೇಲೆಯೇ ಕಟ್ಟಿದ ಸಾಮ್ರಾಜ್ಯ ದೇವಸ್ಥಾನದ ಆಸೆಯನ್ನು ಇವರ ಕುಟುಂಬದ ಅಂತ ಹೇಳಿದರು ಅದೊಂದು ಮಹಾ ಸುಳ್ಳು ದೇವಸ್ಥಾನದ ಪರಂಪರೆಯ ಆಸೆಯನ್ನು ಇವರದ್ದು ಅಂತ ಹೇಳಿದರು 1050 ಎಕರೆ ಈಗ ಇವರ ಹೆಸರಿನಲ್ಲಿದೆ ಇವರಂದ್ರೆ 4 ಮಂದಿಯ ಹೆಸರಿನಲ್ಲಿ ಅದರಲ್ಲೂ ಕೂಡ ಅವರೊಂದು ಆಟ ಆಡಿದ್ದಾರೆ ಇನ್ನೂ ಕೂಡ ವೀರೇಂದ್ರ ಹೆಗ್ಗಡೆ ಒಬ್ಬರ ಹೆಸರಿನಲ್ಲಿದೆ 4 ಮಂದಿ ಹೆಸರಿನಲ್ಲಿ ಇರಬೇಕದು ಹೆಗ್ಗಡೆಯವರು ಒಬ್ಬರ ಹೆಸರಿನಲ್ಲೇ ಇದೆ ಅಂದರೆ ದೇವಸ್ಥಾನದ ಒಂದು ಹೆಸರಿನಲ್ಲಿ ಇದೆ ಅನ್ನುವಂಥದ್ದು ಇಂಪ್ರೆಷನನ್ನು ಕೊಡಲಿಕ್ಕೆ ಮಾಡಿದ್ದಾರೆ ಬಟ್ ಆರ್ಡರ್ ಪ್ರಕಾರ 4 ಮಂದಿಗೆ ಬರಬಹುದು ಬಹಳ ದೊಡ್ಡ ಪ್ರಸಿದ್ಧಿಯಲ್ಲಿ ಹೇಳ್ತಾರೆ ಸ್ವಉದ್ಯೋಗ ತರಬೇತಿ ಕೇಂದ್ರ ಮಾಡಿದ್ದಾರೆ ಅಂತ ಕೊಂಡು ಹೇಳಿ ಸ್ವಉದ್ಯೋಗ ತರಬೇತಿ ಕೇಂದ್ರ ಮಾಡಿದ್ರು ಮಣಿಪಾಲದ TFI ಅವರು ಸಿಂಡಿಕೇಟ್ ಬ್ಯಾಂಕ್ನವರು ಸ್ಟಾರ್ಟ್ ಮಾಡಿರುವಂಥದ್ದು ಇವರು ಮಾಡಿದೆ ಅಂತ ಹೇಳಿದ್ರು ಮಹಾ ಸುಳ್ಳು ಅದಕ್ಕೆಲ್ಲ ದಾಖಲೆಗಳನ್ನು ನಾವು ಇಟ್ಟಿದ್ದೇವೆ ಹೀಗೆ ಸುಳ್ಳುಗಳ ಮೇಲೇ ಕಟ್ಟಿರುವಂಥ ಸಾಮ್ರಾಜ್ಯ ಇವರದು ಧರ್ಮೋದ್ಯಮಿ ಅಂತ ಹೇಳೋದಕ್ಕೆ ಲಾಯಕಾಗಿರುವಂಥವರು ಧರ್ಮಾಧಿಕಾರಿ ಅಂತ ಪೀಠದಲ್ಲಿ ಕೂತ್ಕೊಂಡಿದ್ದಾರೆ ಅದಕ್ಕೆ ನಾವು ಹೇಳ್ತೇವೆ ನೀವು ಜನತಾ ನ್ಯಾಯಾಲಯ ಏರ್ಪಡಿಸಿ ನಾವು ಹೇಳೋದು ಸುಳ್ಳಾದರೆ ಜನತಾ ನ್ಯಾಯಾಲಯ ಏರ್ಪಡಿಸಿ ನಾವು ಹೇಳಿದ ಒಂದೇ ಒಂದು ಸುಳ್ಳು ನಾನು ಹಿಂದಿನ ಸಲ ಹೇಳಿದ್ದೇನೆ ಅವರ ಒಳ್ಳೆ ಕೆಲಸ ಇರುತ್ತೆ ಪಟ್ಟಿ ಇದರಲ್ಲಿದೆ 29 ಪಟ್ಟಿ ನಾವು ಮಾಡಿದ್ದೇವೆ ಎಲ್ಲ ಒಳ್ಳೆ ಕೆಲಸದ್ದು 39 ಒಳ್ಳೆ ಕೆಲಸ ಅದು ಒಳ್ಳೆ ಕೆಲಸ ಅಲ್ಲ ಯಾಕೆ ಅಂತ ನಾವು ಹೇಳ್ತೇವೆ ಕೆಲಸ ಒಳ್ಳೇದು ಕಾಣ್ಬೋದು ಆದರೆ ಹಿಂದಿರುವಂಥದ್ದು ಎಂಥ ಕತೆ ಅಂತೇಳಿ ಹುಸಿ ಪ್ರಚಾರ ವಾಸ್ತವ ಶಿಕ್ಷಣ ಸಂಸ್ಥೆ ನಡೆಸ್ತಾರೆ ಅಂತ ಅವ್ರು ಭಾರಿ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾರೆ ಭಾರಿ ಒಳ್ಳೆಯದನ್ನುವಂಥದ್ದಕ್ಕೆ ಮಾನದಂಡ ಉಂಟು ಇರಲಿ ಉಂಟಂತೇಳಿ ಇಟ್ಕೊಳ್ಳುವ ಆದರೆ ಶುಲ್ಕರಹಿತವೋ ಶುಲ್ಕ ಸಹಿತ ಇಲ್ಲ ಬಡವರಿಗೆ ಹಾಂ ಬಡವರಿಗೆ ಸಹ ಶುಲ್ಕ ಕೊಡ್ತೇ ಬಡವರು ಬಡವರಾಗಿ ಇರಬೇಕು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಧರ್ಮಸ್ಥಳದ ದಲಿತರಿಗೂ ಇಲ್ಲ ಧರ್ಮಸ್ಥಳದ ಬಡವರಿಗೂ ಇಲ್ಲ ಉಜಿರೆಯವರಿಗೂ ಇಲ್ಲ ಯಾರಿಗೂ ಕೂಡ ಅಲ್ಲಿ ವೀರೇಂದ್ರ ಹೆಗ್ಗಡೆಯವರ ಇನ್ಸ್ಟಿಟ್ಯೂಷನ್ನಲ್ಲಿ ಧರ್ಮಕ್ಕೆ ಏನುವಂಥ ಶಬ್ದವೇ ಇಲ್ಲ ಧರ್ಮೋದ್ಯಮಿಗೆ ಧರ್ಮಕ್ಕೆ ಕೊಡಲಿಕ್ಕೆ ಗೊತ್ತಾಗ್ತದೆ ಅವರಿಗೆ ಅವರಿಗೆ ಗೊತ್ತಿಲ್ಲ ಅವರು ಧರ್ಮವನ್ನೇ ಉದ್ಯಮ ಮಾಡುವವರು ಅವರ ಇನ್ಸ್ಟಿಟ್ಯೂಷನ್ಗಳಲ್ಲಿ ಫೀಸ್ನಲ್ಲಿ ಯಾವುದೇ ರೀತಿಯ ಕನ್ಸೆಷನ್ಗಳು ರಿಯಾಯಿತಿಗಳು ಬಡವರಿಗೆ ಇಲ್ಲವೇ ಇಲ್ಲ ಅದು ಬಿಡಿ ಅಲ್ಲಿ ಅವರ ಅನ್ನಪೂರ್ಣದಲ್ಲಿ ಅಲ್ಲಿ 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 ಇರುವಂಥ ಯಾರಾದರೂ ಊಟಕ್ಕೆ ಕೂಡ ಹೋಗುವಾಗಿಲ್ಲ ಅಲ್ಲಿ ಅವರವರ ಮನೆಯದ್ದು ಊಟ ಮಾಡಬೇಕು ಅಂದರೆ ಅಲ್ಲಿಯ ಶಾಲೆಯ ಮಕ್ಕಳಿಗೆ ಧರ್ಮಕ್ಕೆ ಊಟ ಇಲ್ಲ ಇನ್ನು ಶೃಂಗೇರಿಯೋ ಬಾಕಿದ ಕಡೆ ಸುತ್ತಮುತ್ತಲೆಲ್ಲ ಎಷ್ಟು ಕಡೆಗೆ ಊಟ ಇಲ್ಲ ಹೋಗ್ತದೆ ಅಷ್ಟು ಬಂದದ್ದು ಕೂಡ ಇಲ್ಲಿಲ್ಲ ಪಕ್ಕ ಒಂದು ವೇಳೆ ಗೊತ್ತಾದರೆ ಕೂಡಲೇ ಎಬ್ಬಿಸಿ ಕಳಿಸ್ತಾರೆ ಆ ಕಡೆಗೆ ಅಂದರೆ ಸ್ಥಳೀಯರಲ್ಲಿ ಯಾರು ಊಟ ಮಾಡಲಿಕ್ಕೆ ಬರಲಿಲ್ಲ ಬಡವರು ಹಸಿದವರು ಇಲ್ಲ ಇಲ್ಲ ಅವರವರವ್ರ ಮನೆಯಲ್ಲೇ ಊಟ ಮಾಡಬೇಕು ಯಾತ್ರಿಗಳು ಬಂದವರು ಹಾಂ ಯಾತ್ರಿಗಳು ಬಂದವರು ಮಾತ್ರ ನನಗೆ ಮೊನ್ನೆನೇ ಒಂದು ಉದಾಹರಣೆ ನಮಗೆ ಆತ್ಮೀಯರೊಬ್ಬರು ಹೇಳಿದರು ಪ್ರತಿ ದಿವಸ ಅವರು ಅಲ್ಲಿ ಊಟವನ್ನು ಅವ್ರ ಮನೆಯಿಂದ ತಂದ ಅಲ್ಲಿ ಎಂಪ್ಲಾಯಿ ಅವರು ತಿಂತಾರೆ ಬುತ್ತಿ ಆ ದಿವಸ ಮರ್ತೋಯ್ತು ತರಲಿಕ್ಕೆ ಕೂತ್ಕೊಂಡ್ರು ಹೋಗಿ ಎಬ್ಬಿಸಿದ್ರು ಅವರ ಸಿಬ್ಬಂದಿಯನ್ನು ಸಿಬ್ಬಂದಿಯನ್ನು ಸಿಬ್ಬಂದಿ ಅಂದರೆ ಅವರ ನೇರ ಸಿಬ್ಬಂದಿ ಅಲ್ಲ ಅವರೊಂದು ಲೀಸಿಗೆ ತೆಗೆದುಕೊಂಡಿರುವಂಥ ಒಂದು ಶಾಪ್ ಇತ್ತು ಶಾಪ್ನಲ್ಲಿರುವಂಥ ಅವರ ಇದು ಇಂಡೈರೆಕ್ಟ್ ಸಿಬ್ಬಂದಿ ಎಬ್ಬಿಸಿದ್ರು ಅಂತ ಅಂದರೆ ಆ ಥರದಲ್ಲಿ ಅಲ್ಲಿರುವಂಥ ವ್ಯವಸ್ಥೆ ಅಲ್ಲಿ ಮತ್ತೆ ಚಪ್ಪಲಿ ಸ್ಟ್ಯಾಂಡ್ಗೂ ಕೂಡ ಅಲ್ಲಿ ಕಟ್ಟಬೇಕು ವಿಶೇಷ ದರ್ಶನಕ್ಕೂ ದುಡ್ಡು ಕಟ್ಟಬೇಕು ಅಲ್ಲಿ ಅಲ್ಲಿ ನೇತ್ರಾವತಿಯಲ್ಲಿ ಎಲ್ಲ ಕಾಯಿ ಮತ್ತು ನಾಣ್ಯ ಎಲ್ಲ ಬಿಸಾಡ್ತಾರೆ ಪಾಪತಿಗೆ ಅದು ಮೊದಲು ಯಾರಾದರೂ ಹೆಕ್ಕೊಂಡು ಅಲ್ಲಿ ಹೋಗುವಂಥದ್ದು ಮಾಡ್ತಿದ್ರು ಈಗ ಅದು ಕೂಡ ಆಪ್ಷನ್ ಎಲ್ಲದಕ್ಕೂ ಕೂಡ ಹರಕೆ ಮಂಡೆಗೆ 7-8 ಕೋಟಿ ರೂಪಾಯಿನ ಈ ಸಲ 8 ಕೋಟಿ ಚಿಲ್ಲರೆ ಹರಕೆ ಮಂಡೆಗೆ ಆಪ್ಷನ್ ಆ ದುಡ್ಡೆಲ್ಲ ಹೋಗುತ್ತೆ ದುಡ್ಡು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಕೌಂಟಿಗೆ ಬರ್ತದೆ ಅಷ್ಟು ಬರೋದಿಲ್ಲ ರಾಮ ಮತ್ತು ಕೃಷ್ಣ ಲೆಕ್ಕ ಉಂಟು ರಾಮ ಮತ್ತು ಕೃಷ್ಣ ಲೆಕ್ಕ ಎಷ್ಟು ಅಂತ ತಗೊಂಡು ಅದಕ್ಕೆ ಹೇಳಿರೋದು ಅದಕ್ಕೊಂದು ಟ್ರಾನ್ಸ್ಪೆರೆನ್ಸಿ ಅನ್ನುವಂಥದ್ದು ಯಾವುದು ಇಲ್ಲವೇ ಇಲ್ಲ ಒಂದು DC ಅವರು ಮತ್ತು ಸಂಸದರು ಶಾಸಕರು ಪಂಚಾಯತ್ ಅಧ್ಯಕ್ಷರು ಇವರೆಲ್ಲ ಇದ್ದುಕೊಂಡು ಒಂದು ಆಫೀಷಿಯಲ್ ಒಂದು ಕಮಿಟಿಯನ್ನು ಮಾಡಲಿ ಅವರ ಎದುರಿಗೆ ಹುಂಡಿಯನ್ನು ಓಪನ್ ಮಾಡಲಿ ಲೆಕ್ಕವನ್ನು ನೋಡಲಿ
ಇವರಿಗೆ ಯಾಕಪ್ಪ ಹೆದರಿಕೆ ನಾನು ಟ್ರಾನ್ಸ್ಪರೆಂಟ್ ಪಾರದರ್ಶಕ ನನಗೆ ಯಾವುದು ಬೇಡ ನಿರ್ಲಿಪ್ತ ಸ್ವಚ್ಛ ಅಂತ ಹೇಳ್ಕೊಂಡು ಹೇಳುವವರಿಗೆ ನೋಡಿ ಎಲ್ಲವನ್ನು ನಿಮ್ಮ ಎದುರಿಗೆ ನಾನು ಮಾಡ್ತಾ ಇದ್ದೇನೆ ಲೆಕ್ಕ ಯಾಕೆ ಹೇಳೋದಿಲ್ಲ ರಾಮ ಕೃಷ್ಣ ಲೆಕ್ಕ ಉಂಟಲ್ಲಿ ಎಲ್ಲ ಅಕೌಂಟ್ ಆಗುವುದಿಲ್ಲ ಆದರ್ಶವಾದ ಸೇವಾ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೋ ಹೇಳೋದು ಮಾತ್ರ ಮಾಡುವುದಿಲ್ಲ ಅಂತ ಉದಾಹರಣೆಗೆ ದಲಿತರ ಬಗ್ಗೆ ಹೆಗ್ಗಡೆಯವರಿಗೆ ವಿಶೇಷ ಕಾಳಜಿ ಅಂತ ಹೇಳಿ ಇದೊಂದು ಭಾರಿ ಪ್ರಚಾರ ಮಾಡ್ತಿದ್ದರು ಈಗ ನಿಂತಿತ್ತು ಅವರದು 70ರಿಂದ 100 ಕೋಟಿ ರೂಪಾಯಿದು ಮನೆ ಉಂಟಲ್ಲಿ ಬೀಡು ವಸ್ತು ಯಾರದು ವೀರೇಂದ್ರ ಹೆಗ್ಗಡೆಯವರದು 70 ಕೋಟಿಯಿಂದ 100 ಕೋಟಿ ಹೌದು 7 ಕೋಟಿ ರೂಪಾಯಿಗೆ ಪಂಚಾಯತಿದ ಲೈಸೆನ್ಸ್ ತಗೊಂಡಿದ್ದಾರೆ ಈಗ ನಾವು ಹೇಳಿದ ತಪ್ಪು ಅಂತ ಅಂತ ಹೇಳಿ ಆದರೆ ಅವರೊಂದು 3-4 ಜನ ಸಿವಿಲ್ ಇಂಜಿನಿಯರ್ಸ್ ಅನ್ನು ಇಟ್ಟುಕೊಂಡು ಒಂದು ಎಸ್ಟಿಮೇಟ್ ಮಾಡಿಸ್ಲಿ ಸರ್ಕಾರದ ಕೂಡ ಬಾಕಿ ಅವರದಲ್ಲಿ ಸೇರಿ ಎಸ್ಟಿಮೇಟ್ ಮಾಡಲಿ ಎಷ್ಟು ಬೆಲೆ ಬಾಳುತ್ತೆ ಎಷ್ಟು ಬೆಲೆ ಬಾಳುತ್ತೆ ಅಂತ 50 ಕೋಟಿ ರೂಪಾಯಿಗೆ ಕಣ್ಣು ಮುಚ್ಚಿ ಉಂಟದು 70ರಿಂದ 100 ಕೋಟಿ ರೂಪಾಯಿವರೆಗೆ ಇರಬಹುದು ಅಂತ ನಮ್ಮದು ಒಂದು ಗೆಸ್ಟಿಮೇಟ್ ಈಗ ಆದರೆ ಉದ್ಯಮಿಗಳ ಮನೆ ಬಂಗಲೆಗಿಂತ ಇದು ದೊಡ್ಡದು ಆ ಧರ್ಮೋದ್ಯಮ ಎಲ್ಲಕ್ಕಿಂತ ದೊಡ್ಡ ಉದ್ಯಮ ಇರಲೋ ನೀವು ಸ್ವಂತ ಹಣದಲ್ಲಿ ಕಟ್ಟಿದ್ದಕ್ಕಿಂತಲೂ ಧರ್ಮದಿಂದ ಬಂದ ದುಡ್ಡನ್ನು ಕಟ್ಟಲಿಕ್ಕೆ ಉಂಟಲ್ಲ ಅವರ ಆದರ್ಶ ಆಗಿರ್ಬೇಕಲ್ಲ ನಿಮಗೆಲ್ಲರೂ ಕೂಡ ನೋಡಿ ನನ್ನ ಮನೆ ಬಂದು ನೋಡಿ ಅಂತ ಹೇಳಲಿಕ್ಕಲ್ಲ ಎಲ್ಲ ಉದ್ಯಮಿಗಳಿಗಿಂತ ದೊಡ್ಡ ಉದ್ಯಮಿ ಅವರ ಕಾರ್ ನೋಡಿ 8 ಕೋಟಿ ರೂಪಾಯಿದು ಕಾರ್ ಯಾವುದು ಲೆಂಬರ್ಡಿ ಯಾವುದು ಒಂದು ಮನೆ ತಂದಿದ್ದಾರೆ ಒಂದು ಅಲ್ಲ ಎಲ್ಲ ಅದನ್ನೆಲ್ಲ ಕಂಡು ನಿಮಗೆ ಹೊಟ್ಟೆ ಕಿಚ್ಚಾಗ್ತಾ ಉಂಟು ಹಾಂ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚಾಗ್ತಾ ಉಂಟು ಯಾಕಂದ್ರೆ ದಲಿತರಿಗೆ ಇಲ್ಲಲ್ಲ ಅಂತೇಳಿ ದಲಿತರು ಗುಡಿಸಿನಲ್ಲಿ ಇದ್ದಾರಲ್ಲ ಅಂತೇಳಿ ಹೊಟ್ಟೆ ಕಿಚ್ಚಾಗೋದಲ್ಲಿ ಆ ಮನೆ ಅರಮನೆ ಹಿಂದುಗಡೆನೆ 100 ಮೀಟರ್ನ ಒಳಗೆ 14 ಮನೆಗಳು ಇವತ್ತೂ ಕೂಡ ತಗಡಿನ ಡಬ್ಬೆಯಲ್ಲಿ ಹಳೆ ಹಂಚಿನಲ್ಲಿ 2.5-3 ಸೆಂಟ್ಸ್ನಲ್ಲಿ ಶೌಚಾಲಯವೂ ಸರಿ ಇಲ್ಲದ ಒಟ್ಟಾರೆಯಾಗಿ ಒಂದು ಕೊಂಪೆಯಾಗಿ ಉಂಟು ಎಷ್ಟು ದೂರದಲ್ಲಿ ಈ ಬಂಗ್ಲೆ ಇದೆ ಎಷ್ಟು ದೂರ 50 ಮೀಟರ್ 100 ಮೀಟರ್ ಅಂತ ಹೇಳಿದ್ನಲ್ಲ ಅಷ್ಟು ದೂರದಲ್ಲಿ ಇದೆಲ್ಲವೂ ಸತ್ಯ ಇದು ನಾನು ಎಲ್ಲ ಮಾಧ್ಯಮದವರಿಗೂ ಕೂಡ ಆಹ್ವಾನವನ್ನು ಕೊಡ್ತಾ ಇದ್ದೆ ಅಲ್ಲಿ ಎಂ ಬಿ ಕರಿಯ ಅಂತ ಇದ್ದಾರೆ ಮುಂಡ್ರಪಾಡಿಯಲ್ಲಿ ಅವರು ದಲಿತರ ಭೂ ಹಕ್ಕೋತ್ತಾಯ ಸಮಿತಿಯ ಸಂಚಾಲಕರು ಈ ಎಲ್ಲ ಭೂಮಿಗಳು ಕೂಡ ದಲಿತರ ಮೇಲೆ ಹಕ್ಕಿದೆ ಅಂತ ಹೇಳ್ಕೊಂಡು ಹೇಳಿ ಅವರು ಪ್ರತಿಪಾದನೆ ಮಾಡಿದವರು ಸದ್ಯದಲ್ಲಿಯೇ ದಲಿತರ ನಡಿಗೆ ಬೀಡಿನ ಕಡೆಗೆ ಅಂತ ಹೇಳ್ಕೊಂಡು ಆಗಲಿಕ್ಕಿದೆ ಅವರು ಘೋಷಣೆ ಮಾಡಿದ್ರೆ ಮೊನ್ನೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ ಅದಕ್ಕೆ ಯಾರ ಭೂಮಿ ಇದು ದಲಿತರ ಹಕ್ಕಿನ ಭೂಮಿ ಇನ್ನು ಸರ್ಕಾರ ಇದನ್ನು ಕೊಡಬೇಕು ಕೊಡದೆ ಹೋದರೆ ನಾವು ಫೈಟ್ ಮಾಡ್ತೇವೆ ಅದಕ್ಕೆ ಈಗ 7 ಎಕರೆ 59 ಸೆಂಟ್ಸ್ ಹರಿಶ್ಚಂದ್ರ ಕುಮಾರ್ ಭೂ ರೈತ ಅಂತಿರುವಂಥದ್ದು ಅದೀಗ ಡಿಸ್ಮಿಸ್ ಆಯಿತು ಹೈಕೋರ್ಟ್ನಲ್ಲಿ ಅಲ್ಲಿ ಬಂತಿಗೆ ಹೋಗ್ತದೆ ಇವಾಗ ಇವತ್ತು ನಾಳೆ ಒಳಗೆ ಆರ್ಡರ್ ಆಗ್ತದೆ ಅಲ್ಲಿ ಅದು ಭೂಮಿ ಬರ್ತದೆ ಈಗ ಬಡವರಿಗೆ ದಲಿತರ ನಡಿಗೆ ಬೀಡಿನ ಕಡೆಗೆ ದಲಿತರ ನಡಿಗೆ ಬೀಡಿನ ಕಡೆಗೆ ಬೀಡು ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆಯವರು ಬೀಡು ಧರ್ಮಸ್ಥಳಕ್ಕಲ್ಲ ಧರ್ಮ ಇದು ದೇವಸ್ಥಾನಕ್ಕಲ್ಲ ಬೀಡು ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆಯವರು ವೀರೇಂದ್ರ ಹೆಗ್ಗಡೆಯವರು ಕಬ್ಜಾ ಮಾಡಿರುವಂಥ ದಲಿತರ ಹಕ್ಕಿನ ಭೂಮಿಯನ್ನು ದಲಿತರೇ ಪಡೀಬೇಕು ಅಂತೇಳಿ ಆದರೆ ಸರ್ಕಾರ ಕೂಡಲೇ ಅದಕ್ಕೆ ಆದೇಶ ಮಾಡಬೇಕು ಇವ್ರನ್ನ ಅಲ್ಲಿಂದೆಲ್ಲ ಓಡಿಸ್ಬೇಕು ಅವರ ಅಂಕ್ರೋಚ್ ಮಾಡಿದ್ರೆ ತೆಗಿಬೇಕು ಅದಕ್ಕಾಗಿ ದಲಿತರ ನಡಿಗೆ ಬೀಡಿನ ಕಡೆಗೆ ಹಿಂಸಾಚಾರ ಇಲ್ಲ ಆದರೆ ಹಕ್ಕೊತ್ತಾಯ ಇದೆ ಹಕ್ಕೊತ್ತಾಯದ ಮುಖಾಂತರ ಸರ್ಕಾರ ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಇಲ್ಲಾದರೆ ಮುಂದಿನ ಹೆಜ್ಜೆಗಳು ಅದು ತಗೊಳ್ತಾ ಇರ್ತದೆ ಶೇಪ್ ತಗೊಳ್ತದೆ ಮುಂದಕ್ಕೆ ಈಗ ಮೊದಲನೇ ಸ್ಥಿತಿ ಇಲ್ಲ ವೀರೇಂದ್ರ ಹೆಗ್ಗಡೆ ಅವರು ಮೊದಲನೇ ಸ್ಥಿತಿಯಲ್ಲಿ ಆಲೋಚನೆ ಮಾಡೋದೇ ಬೇಡ ಈಗ ಜನ ಎಲ್ಲ ಕಡೆ ಎಚ್ಚೆತ್ತಿದ್ದಾರೆ ಹೀಗೆ ಭೂಮಿ ಯಾವ ಸಿಕ್ಕಿದ್ರು ಕೂಡ ಬಿಡುವಂಥವರಲ್ಲ ಇನ್ನೀಗ ಅವರು ಬಿಡೋದಿಲ್ಲ ಅಂತ ಹೇಳಿದ್ರೆ ನಾವು ಬಿಡ್ತೇವ ದಲಿತರು ಬಿಡ್ತಾರ ಅವರು ಈ ಪ್ರಕಾರ ಮಾಡಿದ್ರೆ ಇನ್ನೀಗ ಇನ್ನು ನಿಧಾನಕ್ಕೆ ದಂಗೆ ಹೇಳ್ತದೆ ಅಂತ ದಂಗೆ ಎದ್ರು ಆಶ್ಚರ್ಯ ಇಲ್ಲ ಹೆಗ್ಗಡೆ ಅವರಿಗೆ ಈಗಲೇ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ ನೀವು ಎಚ್ಚರದಿಂದ ಇರಿ ಜನರ ಪೇಷನ್ಸನ್ನು ದಲಿತರ ಪೇಷನ್ಸ್ ಅಂತ ನೋಡ್ಬಿಟ್ಟು ರಾಜ್ಯಾದ್ಯಂತ ದಲಿತರ ಸಂಘಟನೆಗಳಿಗೆ ಎಂ ಬಿ ಕರೆಯರಿಗೆ ಮತ್ತು ನಮಗೆ ತುಂಬ ಫೋನ್ಗಳು ಬರ್ತಾ ಇದೆ ನಾವಿದ್ದೇವೆ ನಿಮ್ಮೊಂದಿಗೆ ಯಾವಾಗ ಅಂತ ಹೇಳಿ ಬರ್ತೇವೆ ನಾವಂತ ಯಾಕೆಂದರೆ ದಲಿತರಿಗೆ ಸಿಕ್ಕಬೇಕಾದಂಥ ಭೂಮಿ ಇಷ್ಟವರೆಗೆ ಹೆದರಿಕೆ ಇತ್ತು ಹೆದರಿಕೆ ಎಲ್ಲ ಹೋಯ್ತೀವಿ ಈಗ ಭಯಮುಕ್ತ ಇವರೇನಾದರೂ ಈ ಥರದ ವಾಮ ಮಾರ್ಗಗಳನ್ನು ಬಡಿಸಿ ಎಲ್ಲ ನಾವು ಸದೆ ಬಡಿತೇವೆ ಅಂತ ಹೇಳಿ ಮಾಡಿದ್ರೆ ಅದೆಲ್ಲ ಆಗುವಂಥದ್ದಲ್ಲ ಅದೆಲ್ಲ ಇತಿಹಾಸ ಅದೆಲ್ಲ ಇತಿಹಾಸ ಇನ್ನಿಲ್ಲ ಇನ್ನಿನ ಇತಿಹಾಸವೇ ಬೇರೆ ಇನ್ನು ಪ್ರಜಾಪ್ರಭುತ್ವದ ಇತಿಹಾಸ ರಾಜಪ್ರಭುತ್ವದ ಅಂತ್ಯ ಪಾಳೆಗಾರಿಕೆ ಶೋಷಣೆಯ ರಾಜ್ಯದ ಅಂತ್ಯ ಇವರೆಲ್ಲ ಸಪೋರ್ಟಿಗೆ ನಿಲ್ಲಿ ಪಾರ್ಟಿಯವರೆಲ್ಲ ಸಪೋರ್ಟಿಗೆ ನಿಲ್ತಾರಲ್ಲ ನಿಲ್ಲಿ ಅವರು ನಾಡಿದ್ದು ಲೋಕಸಭಾ ಚುನಾವಣೆ ಬರ್ತದಲ್ಲ ದೊಡ್ಡ ಕ್ಯಾಂಪೇನ್ ಆಗ್ತದೆ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧವಾದ ದೊಡ್ಡ ಕ್ಯಾಂಪೇನ್ ಆಗ್ತದೆ ಅವರ ಪರ ನಿಂತರೆ ಭಾಳ ದೊಡ್ಡ ಕ್ಯಾಂಪೇನ್ ಆಗ್ತದೆ ನೀವು ಹೆಗ್ಗಡೆ ಪರವೋ ಬಡವರ ದಲಿತರ ಪರವೋ ಯಾಕೆ ಸರ್ಕಾರಿ ಭೂಮಿಯನ್ನು ಕೊಂಡೋಗಿ ಅವರ ಕಾಲ ಬುಡಕ್ಕಿಡ್ತೀರಿ ನೀವು
ಯಾಕೆ ಭಕ್ತರ ಹಣವನ್ನು ಅವರಿಗೆ ತಿನ್ನಲಿಕ್ಕೆ ಬಿಡ್ತೀರಿ ನೀವು ನಿಮಗೆ ಸಿಗ್ತದೆ ಪ್ರಸಾದ ನಿಮಗೆ ಪ್ರಸಾದ ಸಿಕ್ಕಿದ್ರೆ ಪ್ರಸಾದವನ್ನು ತಕೊಳ್ಳಕ್ಕೆ ಬಡವರಿಗೆ ಗೊತ್ತುಂಟು ದಲಿತರಿಗೆ ಗೊತ್ತುಂಟು ನಾವು ನಮ್ಮ ಪ್ರಸಾದ ನಾವು ತಕೊಳ್ತೇವೆ ನಮ್ಮ ಪಾಲು ನಮ್ಮ ಹಕ್ಕು ಬಿಡೋ ಪ್ರಶ್ನೆನೇ ಇಲ್ಲ ನೀವೇನು ಮಾಡ್ತೀರಾ ಹೆಗಡೆ ಅವರೇ ನೀವು 75 ಮಂದಿಗೆ ಮೊನ್ನೆ ಒಂದು ಇದು ತಂದ್ರಿ ತಡೆ ಆಜ್ಞೆ ಇನ್ನೊಂದು ಲಾಟ್ 65 ಮಂದಿಗೆ ಇನ್ನೊಂದು ಲಾಟ್ 70 ಮಂದಿಗೆ ತಂದ್ರಿ ಏ ಇಡಿ ಜಗತ್ತಿಗೆ ನೀವು ತಡೆ ಆಜ್ಞೆ ತಂದೆ ನೀವು ಬದುಕುದ ಇವರೊಂದು ಧಾರ್ಮಿಕ ಸಾಮಾಜಿಕ ಜವಾಬ್ದಾರಿಯಲ್ಲಿ ಇದ್ದವರು ತಡೆ ಆಜ್ಞೆ ಮುಖಾಂತರ ನೀವು ಬದುಕುದಕ್ಕಿಂತ ನನ್ನಂತವರ ಹತ್ರ ನೇಣು ಹಾಕೊಳ್ತಿದ್ದೆವು ಯಾಕಂದ್ರೆ ತಡೆ ಆಜ್ಞೆ ಮುಖಾಂತರ ನೀವು ಬದುಕಬೇಕಾ ಧೈರ್ಯದಿಂದ ಬನ್ನಿ ನೋಡಿ ನಾನು ತಪ್ಪು ಮಾಡಿಲ್ಲ ದಾಖಲೆಗಳ ಮುಂದೆ ಇಡಿ ನೀವು ಎಷ್ಟು ಬೇಕಾದರೂ ಮಾತಾಡಿ ಮಾತಾಡಿ ನನ್ನ ವಿರುದ್ಧ ಆಯ್ತಾ ನಿಮ್ಮದೆಲ್ಲ ಬನ್ನಿ ಈಗ ನಾನು ಉತ್ತರ ಕೊಡ್ತೇನೆ ಅಂತ ಹೇಳಬೇಕಾದ ವೀರೇಂದ್ರ ಹೆಗಡೆ ಅವರು ಅದು ಬಿಟ್ಟು ಅಲ್ಲಿ ಒಂದು ಹೋದರು ತಡೆ ಆಜ್ಞೆ ಇಲ್ಲಿ ಒಂದು ಹೋದರು ತಡೆ ಆಜ್ಞೆ ಮಾತಾಡಬೇಡಿ ಆಮೇಲೆ ಕಂಟೆಂಪ್ಟ್ ಬಾಕಿದ್ದು ಏನು ಸ್ವಾಮಿ ಕಂಟೆಂಪ್ಟು ನೀವು ದೇವರಿಗೆ ಕಂಟೆಂಪ್ಟ್ ಮಾಡಿದವು ದೇವರೇ ನಿಮ್ಮ ಮೇಲೆ ಆಜ್ಞೆ ಹೊರಡಿಸ್ತಾ ಇದ್ದಾರೆ ಈಗ ಅಣ್ಣಪ್ಪನೇ ನಿಮ್ಮ ಮೇಲೆ ಆಜ್ಞೆ ಹೊರಡಿಸ್ತಾ ಇದ್ದಾನೆ ಈಗ ಆದ್ದರಿಂದ ಹೆಗಡೆ ಅವರು ಎಚ್ಚರದಿಂದ ಇರೋದು ಒಳ್ಳೆಯದು ಅದಕ್ಕಿಂತ ಅವರ ಸಂರಕ್ಷಣೆಗೆ ಹೊರಟಿದ್ದಾರಲ್ಲ ಅವರ ಸಂರಕ್ಷಣೆಗೆ ಧರ್ಮ ಸಂರಕ್ಷಣೆ ಹೆಸರಿನಲ್ಲಿ ಹೆಗ್ಗಡೆ ಅವರ ಸಂರಕ್ಷಣೆಗೆ ಇದು ವೀರೇಂದ್ರ ಹೆಗ್ಗಡೆ ಅವರ ಸಂರಕ್ಷಣೆ ವರ್ಸಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂರಕ್ಷಣೆ ಆಗಲಿ ನಾವು ತಯಾರಿದ್ದೇವೆ ಅದಕ್ಕೆ ಮಾಡಿ ಬನ್ನಿ ನೀವು ಚರ್ಚೆಗೆ ಬನ್ನಿ ನೀವೇನು ಹೇಳ್ತಾ ಇದ್ರಿ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ಲ ಕಂಟೆಂಪ್ಟ್ ಆಫ್ ದೇವರ ಧರ್ಮಸ್ಥಳದ ದೇವರನ್ನೇ ಇವರು ಕಂಟೆಂಪ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಆದ್ದರಿಂದ ಅವರಿಗೆ ಅಣ್ಣಪ್ಪನು ಮಂಜುನಾಥನು ಅದು ನಂಬಿಕೆ ಆಧಾರದ ಮೇಲೆ ಮತ್ತು ಜನತಾ ನ್ಯಾಯಾಲಯ ಮತ್ತು ಕಾನೂನು ನ್ಯಾಯಾಲಯ ಈ ಮೂರು ನ್ಯಾಯಾಲಯವೂ ಕೂಡ ಅವರನ್ನು ಅವರ ಈ ಅಧರ್ಮವನ್ನು ಧರ್ಮವಂತ ಬಿಂಬಿಸಿರುವಂಥದ್ದಕ್ಕುಂಟಲ್ಲ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾರೆ ಈಗಾಗಲೇ ಅವರು ಅನುಭವಿಸ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿರುವಂಥ ಮಾಹಿತಿ ಸೊ ಸುಳ್ಳಿನ ಆಧಾರದಲ್ಲಿ ಕಟ್ಟಿದ ಸಾಮ್ರಾಜ್ಯ ಕುಸಿಯಲೇಬೇಕು ಅಂತ ಹೇಳ್ತಾ ಇದ್ದೀರಿ ನೂರಕ್ಕೆ ನೂರು ಅದು ಅಡಿಪಾಯವೇ ಸುಳ್ಳಿದ್ದದು ಅದಕ್ಕೇನು ಬಲ ಇಲ್ಲ ಸುಳ್ಳು ಬಲ ಇಲ್ಲದ ಪಂಚಾಂಗ ಅದು ಸಾಮ್ರಾಜ್ಯ ದೊಡ್ಡದು ಕಟ್ಟಿಬಿಟ್ರು ಸುಳ್ಳು ಒಂದೊಂದೇ ಹೊರಗೆ ಬಂದ ಕೂಡಲೇ ಉಂಟಲ್ಲ ಪಂಚಾಂಗ ಹೋಯಿತು ಆರಾಮನೆ ದಸ್ ಬಸೋಲ್ಲ ಅಂತ ಹೇಳ್ತಾರೆ ನಮ್ಮ ಕಡೆಯಲ್ಲಿ ಆ ಸ್ಥಿತಿ ಬಂದಿದೆ ಈಗ ಸೌಜನ್ಯ ಪ್ರಕರಣದಿಂದಾಗಿ ಅವರು ಇಡೀ ರಾಜ್ಯಾದ್ಯಂತ ಅವರ ನಿಜ ಸ್ಥಿತಿ ನಿಜ ಮುಖ ಯಾವುದಂತ ಹೇಳ್ಕೊಂಡು ತೀವ್ರವಾಗಿ ಬೆಳಕಿಗೆ ಬಂದಿದೆ ಈ ಪುಸ್ತಕ 13 ಲಕ್ಷ ಪುಸ್ತಕ ಅಂತ ಹೇಳಿದ್ರೆ ಇದರಲ್ಲಿರುವಂಥ ವಿಷಯ ನಿಮ್ಮ ಚಾನೆಲ್ನ ಮುಖಾಂತರ ಮಾತಾಡಿರುವಂಥದ್ದು ಯಾವುದುಂಟೋ ಈಗ ನಾನು ಮಾತಾಡೋದಂದ್ರೆ ನಾನು ವೈಯಕ್ತಿಕ ಮಾತಾಡೋದಲ್ಲ ನಾಗರಿಕ ಟ್ರಸ್ಟ್ನ ಅಧ್ಯಕ್ಷನಾಗಿ ಸತ್ಯಮೇವ ಜಯತೆ ಸಂಘಟ ಒಕ್ಕೂಟದ ಸಂಚಾಲಕನಾಗಿ ನಾನು ಮಾತಾಡೋದು ನನ್ನ ವೈಯಕ್ತಿಕ ಅಲ್ಲ ನಮ್ಮದೊಂದು ದೊಡ್ಡ ಟೀಮ್ ಇದೆ ಭಾಳ ದೊಡ್ಡ ಟೀಮ್ ಇದೆ ವಿಶಾಲವಾದ ಸಂಘಟನೆ ಇದೆ ಅಷ್ಟು ಸಂಘಟನೆ ಇಲ್ಲದೆ ಹೋಗಿದ್ರೆ ಇವರು ಯಾವತ್ತೂ ನಮ್ಮನ್ನು ಮುಗಿಬಿಡಿಸ್ತಿದ್ರು ಆ ಥರದಲ್ಲಿ ಲಕ್ಷ್ಮೀಶ್ ತೋಡ್ಪಡೆ ಇರ್ಬೋದು ನರೇಂದ್ರ ನಾಯ್ಕ ಇರ್ಬೋದು ರಘುವೀಂದ್ರ ಆಚಾರ್ ಇರ್ಬೋದು ವಸಂತ ಬಂಗೀರ್ ಇರ್ಬೋದು ಈ ಥರದಲ್ಲಿ ಅಬ್ದುಲ್ ಲತೀಫ್ ಸಾಹೇಬರು ವಿಷ್ಣು ಶೆಟ್ರು ಎಲ್ಲರೂ ಕೂಡ ವಿವಿಧ ಕ್ಷೇತ್ರದಲ್ಲಿರುವಂಥ ವಿಭಿನ್ನ ವಿಚಾರಧಾರೆ ಇರುವವರು ಆದರೆ ಒಂದು ವಿಚಾರಧಾರೆಯಲ್ಲಿ ಕಾಮನ್ ಹೆಗ್ಗಡೆ ಅವರ ಅಕ್ರಮದ ಬಗ್ಗೆ ಕಾಮನ್ ನಾಡಿದಾಗ ನಮ್ಮದೊಂದು ಹೆಗ್ಗಡೆ ಅವರೇ ಉತ್ತರಿಸಿ ಅನ್ನುವಂಥ ಒಂದು ಆಂದೋಲನವನ್ನು ಶುರು ಮಾಡಲಿಕ್ಕಿದ್ದೆವು ಯಾವಾಗ 3ನೇ ತಾರೀಕು ಅದು ನಾವು ದೊಡ್ಡ ಸಭೆ ಮಾಡಿ ಮಾಡುವಂಥದ್ದಲ್ಲ ದೊಡ್ಡ ಸಭೆಗಳು ಅಲ್ಲಲ್ಲಲ್ಲಲ್ಲಿ ಹೆಗ್ಗಡೆಯವರೇ ಉತ್ತರಿಸಿ ಅಂತ ಹಾಗೆ ಇದು ಪುಸ್ತಕಗಳದೆಲ್ಲ ಜನವಾಣಿ ಯಾವುದುಂಟೋ ಪುಸ್ತಕಗಳು ಹೆಗ್ಗಡೆಯವ್ರದ್ದು ಯಾವುದುಂಟೋ ಅದನ್ನೆಲ್ಲ ಒಂದು ಕಡೆ ಜನಜಾಗೃತಿ ಮಾಡುವಂಥದ್ದು ಎಲ್ಲ ಕಡೆಯಲ್ಲೂ ಕೂಡ ಎಷ್ಟು ಈಗ ಎಷ್ಟೋ ಸಂಘಟನೆಗಳೀಗ ನನಗೆ ಬರುವಂಥ ವಾಟ್ಸಪ್ಪುಗಳು ಮತ್ತು ಕಾಲ್ಗಳು ಮತ್ತು ಈ ಮೆಸೇಜ್ಗಳೆಲ್ಲವೂ ಕೂಡ ಅದು ಅಸಾಧ್ಯ ನಂಬಲಿಕ್ಕೆ ನಮಗೆ ಸಮಯ ಸಿಕ್ಕುವುದಿಲ್ಲ ಅದಕ್ಕೆ ಉತ್ತರ ಕೊಡೋಕ್ಕೆ ಸ್ಪಂದಿಸಲಿಕ್ಕೆ ಕೊಡ್ತೇವೆ ಎಲ್ಲದಕ್ಕೂ ಕೂಡ ಯಾಕೇನು ಅಂತದ್ದು ನಮಗೆ ಗೊತ್ತಾ ಇಂಡಿಕೇಟರ್ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಇದೆ ಜನರ ಸ್ಪಂದನ ಅಂತ ಹೇಳ್ಕೊಂಡು ಹೇಳಿ ಇನ್ನೊಂದಿಗೆ ಸೌಜನ್ಯ ಅಂದ ಯಾಕೆ ಆ ಪ್ರಕಾರದಲ್ಲಿ ಜನ ಅಲ್ಲೇ ಸೇರ್ತಾರೆ ಯಾರು ದುಡ್ಡು ಕೊಟ್ಟು ಕರೆಸುವಂಥದ್ದಲ್ಲ ಸೌಜನ್ಯಗಳ ಬಗ್ಗೆ ಇರುವಂಥದ್ದು ಹೆಗ್ಗಡೆಯವರು ಅಂತ ಹೇಳು ಹೆಗ್ಗಡೆಯವರ ಬಗ್ಗೆ ಮಾತಾಡಲಿಕ್ಕೆ ಎಲ್ರಿಗೂ ಧೈರ್ಯ ಇರಲಿಲ್ಲ ಈ ಬೀದಿ ಬೀದಿಯೆಲ್ಲ ಮಾತಾಡ್ತಾರೆ ಸೊ ಆದರೆ ಇಂಡಿಕೇಟರ್ ಅದು ಹೆಗ್ಗಡೆಯವರ ಪತನ ಆಗ್ತಾಯಿದೆ ಅನ್ನೋದ್ರ ಇಂಡಿಕೇಟರ್ ಆದರೆ ಕಾರ್ಯರೂಪಕ್ಕೆ ಬರಬೇಕಂತೇಳಿ ಆದರೆ ಸೌಜನ್ಯ ಒಂದು ವಿಷಯ ಮಾತ್ರ ಅಲ್ಲ ಇವರದೆಲ್ಲ ಕರ್ಮಕಾಂಡಗಳು ಯಾವುದುಂಟು ಎಲ್ಲವೂ ಕೂಡ 9 ಚಾಪ್ಟರ್ ಇದೆ ಇದರಲ್ಲಿ
ಒಂಬತ್ತು ಚಾಪ್ಟರ್ ಕೂಡ ಒಂದೊಂದು ಕೂಡ ಒಂದೊಂದು ಒಂದೊಂದು ಸ್ಪೆಸಿಫಿಕ್ ಅವರದು ವಿಷಯಗಳು ಆ ಅಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಜನ ಜಾಗೃತಿ ಆಗಬೇಕು ಅದರ ಒಟ್ಟಿಗೆ ಜನತಾ ನ್ಯಾಯಾಲಯದಲ್ಲಿ ಅವರು ಬರಬೇಕೆಂಬುದರ ಜನತಾ ನ್ಯಾಯಾಲಯದಲ್ಲಿ ಅವರು ಬರಬೇಕು ಅಂತಿಲ್ಲ ಜನತಾ ನ್ಯಾಯಾಲಯ ಇದು ಹೋದ ಕೂಡಲೇ ಜನತಾ ನ್ಯಾಯಾಲಯವೇ ಅಂದರೆ ಟಿ ಆರ್ ಪಿ ಹೆಗಡೆ ಅವರದ್ದು ಎಲ್ಲಿ ಬಂತು ಈಗ ಅಂತ ಹೆಗಡೆ ಅವರ ಟಿ ಆರ್ ಪಿ ಎಲ್ಲಿ ಬಂತು ಇನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯ ಉಂಟು ಡಿಕ್ರೀಸ್ ಆಗೋದು ಬಿಟ್ಟರೆ ಇನ್ಕ್ರೀಸ್ ಆಗುವ ಪ್ರಶ್ನೆನೇ ಇಲ್ಲ ಇನ್ಕ್ರೀಸ್ ಮಾಡಲಿಕ್ಕೆ ಈಗ ಸಂರಕ್ಷಣಾ ಒಂದು ಯಾತ್ರೆ ಹೊರಟಿದೆ ಮೊದಲು ಅದು ರಾಕೇಶ್ ಶೆಟ್ಟಿ ಪವರ್ ಟಿವಿ ಅವರು ಇನ್ಕ್ರೀಸ್ ಮಾಡಲಿಕ್ಕೆ ನೋಡಿದ್ರು ಬಿಳಿಯಾರು ಬಾಕಿಯವರೆಲ್ಲ ವಸಂತ ಗಿಳಿಯಾರೆಲ್ಲ ನೋಡಿದ್ರು ಇನ್ಕ್ರೀಸ್ ಮಾಡಲಿಕ್ಕೆ ಏನಾಯಿತು ಇನ್ಕ್ರೀಸ್ ಆಗಲಿಲ್ಲ ಡಿಕ್ರೀಸ್ ಆಯಿತು ಒಂದು ಅವರದ್ದು ಕ್ರೆಡಿಬಿಲಿಟಿ ಕೂಡ ಡಿಕ್ರೀಸ್ ಆಯಿತು ಹೆಗಡೆ ಅವರದ್ದು ಕೂಡ ಟಿ ಆರ್ ಪಿ ಡಿಕ್ರೀಸ್ ಆಯಿತು ಆದ್ದರಿಂದ ಇನ್ನವರದ್ದು ಇನ್ಕ್ರೀಸ್ ಮಾಡಲಿಕ್ಕೆ ಹೊರಡುವಂಥ ಯಾವುದೇ ಅವರ ಪ್ರಯತ್ನಗಳಿದ್ದರೂ ಕೂಡ ಈಗ ಸಂರಕ್ಷಣೆ ಜಾತ್ರೆ ಕೂಡ ಆ ಯಾವುದೇ ಪ್ರಯತ್ನಗಳು ಅವರು ಅರ್ಥ ಮಾಡಿಕೊಳ್ಳಬೇಕು ಹೆಗ್ಗಡೆ ಅವರು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಅವರು ಇಡ್ತಿರುವಂಥ ಈಗಿನ ಹೆಜ್ಜೆಗಳೆಲ್ಲ ಶುದ್ಧಾಂಗ ಅವರಿಗೆ ಮುಳು ಆಗುವಂಥ ಹೆಜ್ಜೆಗಳು ತಿರುಗುಬಾಣ ಆಗಿ ಅವರು ಮತ್ತಷ್ಟು ಕುಸಿತಕ್ಕೆ ಹೋಗ್ತಾರೆ ಇದು ಶುದ್ಧಾಂಗ ಅವರು ಅರ್ಥ ಮಾಡಿಕೊಳ್ಳದೆ ಹೋದರೆ ಅವರ ಪತನ ಮತ್ತಷ್ಟು ಶೀಘ್ರ ಆಗ್ತದೆ ಹಾಗಾದರೆ ದಾರಿ ಯಾವುದಯ್ಯ ದಾರಿ ಯಾವುದೇ ತಪ್ಪು ಒಪ್ಪಿಕೊಳ್ಳಿ ಪಶ್ಚಾತ್ತಾಪ ಪಡಿ ಆಟೋಮೆಟಿಕಲಿ ನೀವು ನೀವು ಆಗ ದೈವತ್ವಕ್ಕೆ ಇರ್ತೀರಿ ಆಟೋಮೆಟಿಕಲಿ ನೀವು ಆಗ ದೈವತ್ವಕ್ಕೆ ಇರ್ತೀರಿ ಪರಿಪೂರ್ಣ ಹೃದಯದಿಂದ ಹೌದು ನಾನು ಇಲ್ಲಿವರೆಗೆ ಮಾಡಿದ್ದೆಲ್ಲ ಏನೇನೋ ನನ್ನ ಪ್ರತಿಷ್ಠೆಗಾಗಿಯೋ ನನ್ನ ಅಹಂಕಾರಕ್ಕಾಗಿಯೋ ಬೇರೆಯವರು ನನ್ನನ್ನು ಉಬ್ಬಿಸಿದ್ದರಿಂದಲೋ ಹೊಗಳಿದ್ರಿಂದಲೋ ಎಲ್ಲದರಿಂದ ಕೂಡ ನಾನು ಅನ್ನಿಸಿದ ಹಾಗೆ ವಾಸ್ತವ ಇಲ್ಲ ಅದಕ್ಕೆ ತದ್ವಿರುದ್ಧವಾಗಿದೆ ನಾನು ಇಂಥ ಹೆಜ್ಜೆ ಇಡಬಾರ್ದಿತ್ತು ಭೂಮಿ ಕಸಿಬಾರ್ದಿತ್ತು ದೇವರ ದುಡ್ಡು ಕಸಿಬಾರ್ದಿತ್ತು ಇಂಥ ಒಂದು ಈ ಅಲ್ಲಿ ತುಂಬ ಮಹಿಳೆಯರ ಅನಾಚಾರ ಅತ್ಯಾಚಾರಗಳಾದಾಗ ಅದಕ್ಕೆ ನಾವು ಸಮರ್ಥನೆ ಕೊಡಬಾರ್ದಿತ್ತು ಬಡವರಿಗೆ ಈ ಥರದಲ್ಲಿ ಬಡ್ಡಿಯನ್ನು ಹಾಕಿ ಅವರನ್ನು ನರಳಿಸುವಂಥದ್ದು ಕೆಲಸ ಮಾಡಬಾರ್ದಿತ್ತು ಇದೆಲ್ಲ ತಪ್ಪಿದೆ ಈಗ ನನಗೆ ರಿಯಲೈಸ್ ಆಗಿದೆ ಇದಕ್ಕೆ ನಾನು ಪಶ್ಚಾತ್ತಾಪ ಪಡ್ತೇನೆ ಅಂತ ಹೇಳಿದ್ರಿ ಅವರು ಪಶ್ಚಾತ್ತಾಪ ಪಟ್ಟರೆ ಆಗ ಅವರು ನಿಜವಾಗಿ ಅರ್ಹತೆ ಪಡಿತಾರೆ ಧರ್ಮಾಧಿಕಾರಿ ಆಗಲಿಕ್ಕೆ ಇದನ್ನು ನಾನು ಹೇಳ್ತಾ ಇದ್ದದ್ದಲ್ಲ ಲಕ್ಷ್ಮೀಶ್ ತೋಳ್ಪಾಡೆಯವರು ಇದ್ರ ವಿಶ್ಲೇಷಣೆ ಮಾಡಿದ್ದಾರೆ ಲಕ್ಷ್ಮೀಶ್ ತೋಳ್ಪಾಡೆಯವರು ಅಂಥ ಒಂದು ಸಂದರ್ಭ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಸಮೇತ ಹೇಳಿದ್ದವರು ಈ ಎಲ್ಲದನ್ನು ಕೂಡ ಅವರು ಅರ್ಥ ಮಾಡಿಕೊಂಡು ಆ ಆ ದಾರಿ ಯಾವುದೇ ಅಂತ ಹೇಳಿದ್ರೆ ಅದೊಂದೇ ದಾರಿ ಇರುವುದು ಮತ್ತು ಬಾಕಿದೆಲ್ಲ ದಾರಿ ಮುಚ್ಚಿ ಹೋಗಿದೆ ಈಗ ಎಲ್ಲ ಕಡೆಯಿಂದಲೂ ಕೂಡ ಅವರಿಗೆ ಅವರ ಆ ಅಕ್ರಮಗಳದ್ದು ಅನ್ಯಾಯಗಳದ್ದು ಅನಾವರಣ ಆಗಿಕೊಂಡು ಸ್ಪ್ರೆಡ್ ಆಗ್ತಾ ಇದೆ ಅದನ್ನು ತಡೀಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ ಇಲ್ಲ ನಾವು ಮಾತ್ರ ಅಂತಲ್ಲ ಹಲವಾರು ಸಂಘಟನೆಗಳು ಹಲವಾರು ಏಜೆನ್ಸಿಗಳು ಹಲವಾರು ಮಂದಿ ಕೆಲವರು ಪ್ರತ್ಯಕ್ಷ ಕೆಲವರು ಪರೋಕ್ಷ ಈಗ ಅವರ ಕಡೆಗಂತಿರುವಂಥದ್ದು ಭಾಳ ಕಡಿಮೆ ಈಗ ವೀರೇಂದ್ರ ಹೆಗಡೆಯವರಿಗೆ ಉಳಿದಿರತಕ್ಕಂಥ ದಾರಿ ಏನು ಯಾವ ದಾರಿ ಉಳಿದಿದೆ ಕೇವಲ ಪಶ್ಚಾತ್ತಾಪ ಪಡುವುದು ಮತ್ತು ತಪ್ಪು ಸಾರ್ವಜನಿಕವಾಗಿ ತಪ್ಪು ಒಪ್ಪಿಕೊಳ್ಳುವುದು ಮಾತ್ರ ಉಳಿದಿದೆ ಅದನ್ನು ಆ ತಪ್ಪುಗಳನ್ನು ಒಪ್ಪಿಕೊಂಡು ಅವರು ಸಾರ್ವಜನಿಕವಾಗಿ ಸ್ವಚ್ಛವಾಗಿ ಬರಲಿ ಅನ್ನೋ ಮಾತನ್ನು ಸೋಮನಾಥ್ ನಾಯ್ಕ ಹೇಳ್ತಾ ಇದ್ದಾರೆ ಈ ಎಲ್ಲ ಹೋರಾಟ ಈ ಆರೋಪ ಪ್ರತ್ಯಾರೋಪಗಳು ಇವೆಲ್ಲ ಯಾವ ದಿಕ್ಕಿಗೆ ಹೋಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಿಗೆ ಬಿಡೋಣ ಸದ್ಯದಲ್ಲೇ ನಾವು ಮತ್ತೆ ಈ ವಿಚಾರವನ್ನು ನಾವು ವೀರೇಂದ್ರ ಹೆಗಡೆಯವ್ರನ್ನ ಸಂಪರ್ಕಿಸಿ ಈ ವಿಚಾರಗಳ ಬಗ್ಗೆ ಈ ಆರೋಪಗಳ ಬಗ್ಗೆ ಈ ದಾಖಲೆಗಳ ಬಗ್ಗೆ ನಾವು ಅವರ ಒಂದು ಪ್ರತಿಕ್ರಿಯೆಯನ್ನು ಪಡೆಯೋಣ ಸೋಮನಾಥ್ ನಾಯ್ಕರೇ ನಮಸ್ಕಾರ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ